ಈ ಕಾರ್ಯಕ್ರಮದಲ್ಲಿ ಬಹಳಷ್ಟು ಜನ ಇವತ್ತು ಪಕ್ಷಕ್ಕೆ ಸೇರ್ಪಡೆಯಾಗುವ ಮೂಲಕ ಈ ಪಕ್ಷಕ್ಕೆ ಒಂದು ಬಲವನ್ನ ತುಂಬಿದ್ದಾರೆ. ತಾಯಂದ್ರಲ್ಲಿ ಒಂದು ನಾನು ವಿಚಾರವನ್ನ ಮಾಡಲಿಕ್ಕೆ ಇಷ್ಟಪಡ್ತೇನೆ. ಇವತ್ತು ತಮಗೆ ನಾನು ಕೇಳ್ತಕ್ಕಂಥದ್ದು, ಜೆಡಿಎಸ್ ಪಕ್ಷಕ್ಕೆ ಯಾಕೆ ಮತ ಹಾಕ್ಬೇಕು? ಕುಮಾರಣ್ಣನಿಗೆ ಯಾಕೆ ಮತ ಹಾಕ್ಬೇಕು? ಬಹುಶಃ ಮೊದಲನೇ ಬಾರಿಗೆ ಅವರು ಮುಖ್ಯಮಂತ್ರಿ ಆದಾಗ ಏನಾದ್ರು ಜನತಾ ದರ್ಶನ ಆಗಿರ್ಬೋದು, ಗ್ರಾಮ ವಾಸ್ತವ್ಯ ಆಗಿರ್ಬೋದು, ಇಂತಹ ಜನಪರ ಕಾರ್ಯಕ್ರಮಗಳನ್ನ ಮಾಡಿ ಇಡೀ ದೇಶದ ಒಂದು ದೇಶವೇ ಅವರನ್ನ ಉಗುಳಿದ್ರು. ಅದೇ ರೀತಿ ಎರಡನೇ ಬಾರಿಗೆ ಅವರು ಮುಖ್ಯಮಂತ್ರಿಗಳಾದಾಗ ಸುಮಾರು 25,000 ಕೋಟಿ ಆ ರೈತರ ಸಾಲ ಮನ್ನಾ ಮಾಡಿದ್ರು. ಇವತ್ತು ತಮ್ಮ ತಾಯಂದ್ರೆ ನಾನು ಒಂದು ಮನವಿ ಮಾಡ್ಕೊಳಕ್ ಇಷ್ಟಪಡ್ತೇನೆ. ಎರಡು ಬಾರಿ ಹೃದಯ ಚಿಕಿತ್ಸೆ ಆಗಿದೆ ನಮ್ಮ ಕುಮಾರಣ್ಣ ಅವರಿಗೆ. ಅವ್ರು ಹೇಳ್ತಾ ಇದ್ದಾರೆ, ಕುಮಾರಣ್ಣ ಅವರು, ನಾನು ಈಗಾಗಲೇ 2 ಬಾರಿ ಮುಖ್ಯಮಂತ್ರಿ ಆಗಿದ್ದೇನೆ, ಮುಖ್ಯಮಂತ್ರಿ ಆಗ್ಬೇಕು ಅಂತ ನಾನು ಮಾಡ್ತಿಲ್ಲ. ಪಂಚರತ್ನ ಯಾತ್ರೆ ಮೂಲಕ ನನ್ನ ತಾಯಂದ್ರಿಗೆ ಅಣ್ಣ ತಮ್ಮಂದ್ರು ಏನು ಕಷ್ಟ ಕಾರ್ಪಣ್ಯಗಳನ್ನ ಈ ರಾಜ್ಯದಲ್ಲಿ ಅನುಭವಿಸ್ತಾ ಇದ್ದಾರೆ, ಅವರಿಗೆ ನನ್ನ ಸಹಾಯಸ್ತವನ್ನು ಕೊಡಬೇಕು, ಅವರಿಗೆ ಶಕ್ತಿಯನ್ನು ತುಂಬಬೇಕು, ಒಂದು ಸುವರ್ಣ ಕರ್ನಾಟಕವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಸುಮಾರು 2 ಬಾರಿ ಚಿಕಿತ್ಸೆಗೆ ಒಳಗಾಗಿದ್ರು ಕೂಡ ಅದನ್ನ ಲೆಕ್ಕಿಸದೆ ಇವತ್ತು ರಾಜ್ಯಾದ್ಯಂತ ಪ್ರವಾಸ ಮಾಡ್ತಾ ಇದ್ದಾರೆ ಕುಮಾರಣ್ಣ ಅವರು. ಆದ್ರೆ ಸೋಲನ್ನು ಒಪ್ಕೋಬೇಕಾಯ್ತು. ಸೋಲನ್ನು ಒಪ್ಕೊಂಡು ಅವರು ಏನು ಬೆಂಗಳೂರಿಗೆ ಮರಳಿಲ್ಲ, ಇದೇ ಮುಳಬಾಗಿಲಿಗೆ ಬಂದು ಸುಮಾರು 4.5 ವರ್ಷಗಳಿಂದ ಎಲ್ಲರ ಒಂದು ಸೇವೆಯನ್ನು ಮಾಡ್ತಾ ಇದ್ದಾರೆ. ಜನರ ಒಂದು ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದಿಸ್ತಾ ಇದ್ದಾರೆ. ಒಂದು ದೇವಸ್ಥಾನಗಳ ಒಂದು ಜೀರ್ಣೋದ್ಧಾರ ಆಗ್ಬೋದು, ಏನು ಶಿಕ್ಷಣ ಕ್ಷೇತ್ರಕ್ಕೆ ಅವರ ಒಂದು ಕೊಡುಗೆ ಆಗಿರ್ಬೋದು, ವಿವಿಧ ಕ್ಷೇತ್ರಗಳಲ್ಲಿ ತಮ್ಮ ಸಹಾಯಸ್ತವನ್ನು ನೀಡ್ತಾ ಇದ್ದಾರೆ. ಆದ್ರೆ ಅವರು ಒಂದು ಹೇಳಿದ್ರು, ನಾನು ಸೋತಿರ್ಬೋದು, ಆದ್ರೆ 65,000 ಜನ ನನಗೆ ಮತ ಕೊಟ್ಟಿದ್ದಾರೆ, ಅವ್ರಿಗೆ ದ್ರೋಹ ಮಾಡಿ ಮೋಸ ಮಾಡಿ ನಾನು ಹೋಗಿ ಬೆಂಗಳೂರಲ್ಲಿ ಕೂತ್ಕೊಳ್ಳಲ್ಲ, ನನ್ನ ಜನ್ಮಭೂಮಿ ನನ್ನ ಕರ್ಮಭೂಮಿ ಇದೆ ಅಂತ ಹೇಳಿ ಸುಮಾರು 2018 ಈವತ್ತಿನವರೆಗೂ ನಮ್ಮೆಲ್ಲರ ಒಂದು ಸೇವೆಯನ್ನು ಮಾಡ್ಕೊಂಡು ಬರ್ತಾ ಇರ್ತಕ್ಕಂತ ನಮ್ಮ ಪಕ್ಷದ ಅಭ್ಯರ್ಥಿ ಆಗಿರ್ತಕ್ಕಂಥ ಸಮೃದ್ಧಿ ಮಜ್ಜಣ್ಣ ಅವರು ಸಾಯಂದ್ರೆ ತಮ್ಮಲ್ಲಿ ನಾನು ಒಂದು ಮನವಿ ಮಾಡ್ತೇನೆ. ಇವತ್ತು ಸುಮಾರು 450 ರಿಂದ 500 ಬಸ್ಗಳನ್ನ ತಾಯಂದ್ರಿಗೆ ಓಂ ಶಕ್ತಿಗೆ ಕಳಿಸ್ಕೊಟ್ರು. ಏನಂದ್ರೆ ನಮ್ಮ ತಾಯಂದ್ರು ಆ ದರ್ಶನವನ್ನು ಪಡೀಲಿ, ಅವರ ಕುಟುಂಬಕ್ಕೆ ಒಳ್ಳೇದಾಗಿರ್ತಕ್ಕಂತ ಒಂದು ಹಿತದೃಷ್ಟಿಯಿಂದ ಇವತ್ತು ಬಸ್ಗಳನ್ನ ಕಳಿಸ್ಕೊಟ್ರು. ಈ ತರ ಜನಪರ ಕಾರ್ಯಕ್ರಮಗಳು ಒಂದಲ್ಲ ಒಂದು ರೀತಿ ಅಂದ್ರೆ ಒಂದು ನಾವು ಆಲೋಚನೆ ಮಾಡಬೇಕು. ಅಧಿಕಾರ ಇಲ್ಲದೆ ಇಷ್ಟೆಲ್ಲ ಮಾಡಿರ್ತಕ್ಕಂಥ ಒಬ್ಬ ಸಮೃದ್ಧಿ ಮಂಜುನಾಥ್ಗೆ ಒಂದು ಬಾರಿ ಆಶೀರ್ವಾದ ಮಾಡಿ, ತಾಯಿ ದಯವಿಟ್ಟು ತಮ್ಮಲ್ಲಿ ಕೈಮುಖ ಕೇಳ್ಕೊಡ್ತೇನೆ. ಒಂದು ಬಾರಿ ಅವರಿಗೆ ಒಂದು ಆಶೀರ್ವಾದ ಮಾಡಿ, ನಿಮ್ಮ ಆಶೀರ್ವಾದ ಅವರ ಶಾಸಕರಾದ್ರೆ ನಮ್ ಜೊತೆಗಿರ್ತಾರೆ, ನಮ್ಗಾಗಿ ಕೆಲಸ ಮಾಡ್ತಾರೆ, ಜನರಿಗಾಗಿ ಬದುಕ್ತಾ ಇದ್ದಾರೆ, ಜನರಿಗೋಸ್ಕರ ಬದುಕ್ತಾರೆ, ಆ ಅವಕಾಶವನ್ನು ತಾವೆಲ್ಲರೂ ಕೊಡಬೇಕು ಅಂತ ಕೂಡ ತಮ್ಮಲ್ಲಿ ನಮ್ರತೆಯಿಂದ ಕೇಳ್ಕೊಳ್ತೇನೆ. ಆಗ ಅವಕಾಶವನ್ನು ಕೊಡಬೇಕು ಅಂತ ತಾವೆಲ್ಲರೂ ಕೂಡ ಹೇಳಿ ಕೊನೆಯ ಮಾತು ಹೇಳ್ತಕ್ಕಂಥದ್ದು, ಬಹಳಷ್ಟು ಜನ ನಮ್ಮ ಪಕ್ಷಕ್ಕೆ ಸೇರ್ಪಡೆ ಆಗಿದ್ದಾರೆ, ಅವರು ಒಂದು ಕಿವಿ ಮಾತು ಹೇಳ್ತಕ್ಕಂಥದ್ದು, ನಿಮ್ಮನ್ನು ನಾವು ಗೌರವಿತವಾಗಿ ನಡೆಸ್ಕೊಳ್ತೇವೆ, ನಿಮ್ಮ ಆಶೋತ್ತರಗಳಿಗೆ ನಾವು ಸ್ಪಂದಿಸ್ತೇವೆ, ನಮ್ಮಲ್ಲಿ ನೀವು ಸೇರಿದಾಗ ನೀವು ನಮ್ಮ ಅಣ್ಣ ತಮ್ಮಂದಿದ್ದಾಗೆ ಈ ಪಕ್ಷ ಯಾವತ್ತೂ ಕೂಡ ನಿಮ್ಮನ್ನು ಗೌರವ ನಡೆಸ್ಕೊಳ್ತೇವೆ ಅಂತ ಹೇಳ್ತಾ ಈ ಪಕ್ಷಕ್ಕೆ ನೀವು ಮತ್ತಷ್ಟು ಬಲವನ್ನು ತುಂಬಬೇಕು ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ.